ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ, ಶರಣ ಶರಣಾರ್ಥಿ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಈ ಜಸ್ಟ್ ವಿಡಿಯೋ ಪ್ಲೇ ಮಾಡಿದ್ವಿ, ಭಾಳಷ್ಟು ಜನಕ್ಕೆ ಸ್ವಾತಂತ್ರ್ಯ ಸಿಕ್ಕೈತಿ, ಆದ್ರೆ ಒಂದಿಷ್ಟು ಜನಕ್ಕೆ ಇನ್ನೂ ಸಿಕ್ಕಿಲ್ಲ ಅನ್ನೋ ಭಾವನೆ ಇತ್ತು ನಮ್ಮನಾಗ, ನಮ್ಮೊಳಗ. ಈ ಪಿಕ್ಚರ್ ಮಾಡೋ ಮುಂದೂ ಇತ್ತು, ಈ ಪಿಕ್ಚರ್ ಮಾಡೋಕ್ಕೂ ಮೊದಲು ಇತ್ತು, ಈ ಪಿಕ್ಚರ್ ಮಾಡಿದ್ಮೇಲೂ ಇವಾಗಲೂ ಐತಿ. ಅಟ್ಲೀಸ್ಟ್ ಮುಂದಿನ ವರ್ಷ ನಾವು ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅನ್ನುವಂಥ ಹೊತ್ತಿನಾಗ ನಾವೇನು ಪಿಕ್ಚರ್ ಮಾಡಿದೀವಲ್ಲ, ಅವರು ನೋವಿಂದ ಸ್ವತಂತ್ರರಾಗಲಿ, ಸಾವುಗಳಿಂದ ಆ ಇಡೀ ರೈತ ಸಮುದಾಯ ಸ್ವತಂತ್ರವಾಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ. ಆಕ್ಟರ್ ಆಗ್ಬೇಕು ಅಂದ್ಕೊಂಡು ಭಾಳ ಕನಸು ಇಟ್ಕೊಂಡು ಬೆಂಗಳೂರಿಗೆ ಭಾಳ ಜನ ಬರ್ತಾರ, ಇಲ್ಲ ನನ್ನ ಮುಂದೆ ಕುಂತಿರೋ ನನ್ನ ಸ್ನೇಹಿತರು ಇವಾಗ ಸ್ಟಾರ್ಸ್ ಆಗಿರಲ್ಲ, ಇವರು ಹಂಗೆ ಬಂದಿರ್ತಾರ, ಇನ್ನೂ ಭಾಳಷ್ಟು ಜನ ಬರ್ತಾರ. ಎಲ್ಲರಿಗೂ ಒಂದು ಕನಸು ಇರ್ತೈತಿ ಅಂದ್ರೆ ಬಂದಾಗ ಸ್ಟಾರ್ಸ್ನ ನೋಡ್ಕೊಂಡು ಬಂದಿರ್ತೀವಲ್ಲ, ಆ ಸ್ಟಾರ್ಸ್ನ ನೋಡ್ಕೊಂಬಂದಾಗ ನಾವು ಹೀರೋ ಆಗಬೇಕು. ಫಸ್ಟ್ ಎಲ್ಲಕ್ಕಿನ ಮೊದಲು ಅವಕಾಶ ಸಿಗಬೇಕು, ಸಿಕ್ಕು ಒಳ್ಳೆ ಆ್ಯಕ್ಟ್ರ್ ಅಂತ ಪ್ರೂವ್ ಮಾಡ್ಕೋಬೇಕು. ಪ್ರೂವ್ ಮಾಡ್ಕೊಂಡ್ಮೇಲೆ ಪಿಕ್ಚರ್ಗಳು ಹಿಟ್ಟಾಗಬೇಕು, ಹಿಟ್ಟಾದ ಮೇಲೆ ಒಂದು ಫ್ಯಾನ್ ಬೇಸು, ಒಂದು ಸ್ಟಾರ್ಡಮು, ಇದೊಂದು ದೊಡ್ಡ ಜರ್ನಿ ಅಲ್ಲ. ಅದನ್ನ ಜರ್ನಿ ನೋಡ್ಕೊಂಡು ಕನ್ಸು ಇಟ್ಕೊಂಡು ಬಂದಿರ್ತಾರ ಅಂತ ಸಾವಿರಾರು ಜನ, ಲಕ್ಷಾರು ಜನ ಏನು ಕನ್ಸು ಇಟ್ಕೊಂಡಿದ್ರಲ್ಲ, ಹಂಗೆ ಕನ್ಸು ಇಟ್ಕೊಂಡು ಬಂದೆ. ಇಲ್ಲಿ ತನಕ ಬರೋಕೆ ಇಷ್ಟು ದಿವಸ ಆಯ್ತು, ಬಟ್ ಒಂದು ಅವಕಾಶ ಭಾಳ ಚಲೋ ಮೈಲೇಜ್ ಕೊಡ್ತು. ಪ್ರತಿ ಸಿನಿಮಾದಾಗ ಒಂದೊಂದು ಹಂತ ಒಂದೊಂದು ಹಂತ ಮುಂದಕ್ಕೆ ಹೋಗ್ಕೊಂತ ಬಂದ್ವಿ. ಫ್ರಮ್ ಗುಲ್ಟು, ಗುಲ್ಟು ಆದಮೇಲೆ ಧರಣಿ ಮಂಡಲ ಬಂತು, ಧರಣಿ ಮಂಡಲ ಆದಮೇಲೆ ಒಂದಿಷ್ಟು ಹುಡುಗಿರಿಗೆ ಇಷ್ಟ ಆಗಕ್ಕೆ ಹೊಂದಿಸಿ ಬರೀರಿ ಬಂತು ನಮ್ಮ ಜಗನ. ಆಮೇಲೆ ಒಂದು ಅವಕಾಶ ಸಿಕ್ತು, ಆ ಅವಕಾಶನ ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. ಆ ಅವಕಾಶ ಸಿಗೋದಕ್ಕೆ ಕಾರಣದವ್ರನ್ನು ಮೆನ್ಷನ್ ಮಾಡಬೇಕು, ನಮ್ಮ ಡಾಲಿ. ಅವನು ಯಾವಾಗ ಸಿನಿಮಾ ಮಾಡಿದ್ದಾನೆ ಬಡವ ರಾಸ್ಕಲ್ ಅಂತ, ಅವನು ಶ್ರೀಮಂತ ರಾಸ್ಕಲ್, ಹೃದಯ ಶ್ರೀಮಂತಕ್ಕೆ ಯಾವಾಗಲೂ ಜಾಸ್ತಿನ. ನನಗಂತಲ್ಲ ಭಾಳ ಜನ ಅಂಥವ್ರಿಗೆ ಅವಕಾಶ ಸಿಕ್ಕೈತಿ, ಭಾಳ ಜನಕ್ಕೆ. ಭಾಳ ಕಮ್ಮಿ ಜನ ಆ್ಯಕ್ಟ್ರಸ್ಸು ನಿರ್ಮಾಪಕರಾಗಿ ಬರೋದು, ಯಾಕಂದ್ರೆ ಆ ಜರ್ನಿ ನೋಡಿರ್ತೀವಲ್ಲ, ಎಲ್ಲೆಲ್ಲಿ ಯಾಕಡೆ ಯಾಕಡೆ ಹೆಂಗೆಂಗೆ ಹೋಗೈತೆ ಅಂತಂದು, ಏ ಬ್ಯಾಡಪ್ಪ ಒಳ್ಳೆ ಒಜ್ಜೈತಿದ್ದು ಅಂತನೋರು ಜಾಸ್ತಿ. ಅಂಥದ್ರಾಗ ಡಾಲಿ ಪಿಕ್ಚರ್ಸ್ ಅಂತ ಓಪನ್ ಮಾಡ್ದೆ. ಭಾಳ ಜನ ಕನ್ಸು ಕಟ್ಕೊಂಡು ಏನು ಬಂದಿರ್ತೀವಿ ಅಂತ ಹೇಳಿದೀವಲ್ಲ, ಕನಸು ಹೋಗೋ ದಾರ್ಯಾಗ ವಾಪಸ್ಸು ಒಂಥರ ಜರ್ನಿ ಅರ್ಧಕ್ಕೆ ನಿಲ್ಲಿಸಿ ಹೋಗೋಷ್ಟ್ರ ಮಟ್ಟಿಗೆ ಪೇನ್ ಇರ್ತೈತಿ, ಹ್ಯುಮುಲೇಷನ್ ಇರ್ತೈತಿ. ನಾನು ನಾಟಕ ಮಾಡೋ ಮುಂದೆ ನಮ್ಮ ಜೊತೆ 15-20 ಮಂದಿ ಇದ್ವಿ, ಅದರಾಗಿ ಒಂದು 3-4 ಜನ ಅಷ್ಟೇ ಆಕ್ಟಿವ್ ಆಗಿದ್ದೀವಿ, ಮಿಕ್ದವರೆಲ್ಲರೂ ವಾಪಸ್ ಹೋದರು. ಕಾರಣ ಅವರು ಪ್ರಿಯೋರಿಟೈಸ್ ಮಾಡಿದ್ದು ಅವರ ಜೀವನದಲ್ಲಿರುವಂಥ ಕಷ್ಟಗಳನ್ನ, ಅದನ್ನೆಲ್ಲನೂ ತಡ್ಕೊಂಡು ಮುಂದೆ ಬಂದು ಆ್ಯಕ್ಟ್ರಿಂದ ಸ್ಟಾರ್ ಆಗೋದೈತಲ್ಲ, ಅದು ಭಾಳ ದೊಡ್ಡ ಜರ್ನಿ. ಸೊ ಆ ಜರ್ನಿಗೆ ಭಾಳ ಖುಷಿ ಐತಿ. ಇದನ್ನು ಇನ್ನೂ ದೊಡ್ಡ ಹೈಟ್ಗೆ ನಾನು ನೋಡಬೇಕು, ಆಮೇಲೆ ನಿನ್ನ ಪ್ರೀತಿಸೋರು ಎಲ್ಲರೂ ಅದರ ಅವ್ರು ನೋಡಬೇಕು. ಆ್ಯಂಡ್ ವಸಿಷ್ಠ ಅವರು, ನಾನು ಹೇಳಿದ್ದು ನೀವು ಹೇಳಿದ್ದು ಒಂದು ಮಾತು ನೆನಪಾಯ್ತು ನನಗೆ. ಕೆ ಎಚ್ ಕಲಾಸೌಧದಾಗ ಬಂದಾಗ ಬಯಲ್ ಗುಲ್ಟು ಟ್ರೈಲರ್ ರಿಲೀಸ್ ಆಗಿತ್ತು, ಅದಾದ್ಮೇಲೆ ನೋಡಿ ನಾ ಹೇಳ್ದಲ್ಲ ಅವತ್ತು, ಆ್ಯಕ್ಚುಲಿ ಸೀರಿಯಲ್ ಬಿಟ್ಟಿದ್ದು ಇವತ್ತು ಚಲೋ ಆಯಿತು, ಇವಾಗ ಸಿನಿಮಾದಾಗ ಅದೇ ಅಂತ ಅಂದ್ಕೊಂಡು ಹಿಂದಿಂದ ದಿನನ ನೆನಪಿಸ್ಕೊಂಡು ಇವತ್ತಿನವರೆಗೂ, ನಾನು ಯಾರೂ ಅಲ್ಲ, ಇವತ್ತಿನವರೆಗೂ ಆತನು ಕೂಡ ಸ್ನೇಹಿತನಾಗಿ ಜೊತೆಗಿದ್ದಾರೆ, ನನ್ನ ಹಿರಿಯ ಆದರೂ ಕೂಡ. ಆ್ಯಂಡ್ ಒನ್ಸ್ ಅಗೇನ್ ಇವರು ಪ್ರೊಡಕ್ಷನ್ ಓಪನ್ ಮಾಡಿದ್ದಾರೆ, ಆದಷ್ಟು ಬೇಗ ಅವ್ರ ಪ್ರೊಡಕ್ಷನಿಂದ ಸಿನಿಮಾಗಳು ಬರಲಿ. ಒಂದು ಸಿನಿಮಾಯಿಂದ ಇಬ್ಬರು ಸ್ಟಾರ್ ನಟರುಗಳು ಬಂದರು, ಆ ಇಬ್ಬರು ಒಟ್ಟೊಟ್ಟಿಗೆ ಕೂತಾಗ ಖುಷಿ ಆಗತ್ತೆ, ಇಬ್ಬರು ಒಟ್ಟೊಟ್ಟಿಗೆ ಮಾತಾಡ್ದಾಗ ಖುಷಿ ಆಗತ್ತೆ, ಇಬ್ಬರು ಒಟ್ಟಿಗೆ ನನಗೆ ಪರಿಚಯ ಅಲ್ಲ ಕ್ಲೋಸ್ ಅಲ್ಲ ಅಂತ ಇನ್ನೂ ಭಾಳ ಖುಷಿ ಆಗತ್ತೆ ನನಗೆ. ಆ್ಯಂಡ್ ಸತೀಶ್ ಅವರು ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಕರೆದು ಕೂರಿಸಿ ಸಂಜೆ ಮೇಲೆ ಕೂರಿಸಿದ್ರು, ಕೂರಿಸಿ ಮಾತಾಡಿದ್ರು, ಅಂದರೆ ಬೆಳಗಿಂದ ಬ್ಯುಸಿ ಇದ್ದರು ಹಿಂಗಾಗಿ ಸಂಜೆ ಮೇಲೆ ಕೂತು ಮಾತಾಡಿಸಿದ್ರು. ಅವತ್ತು ಮಾತಾಡಿದ ಇನ್ನೂ ನೆನಪಿದೆ, ನಾನು ಬಂದು ಸಿನಿಮಾ ಬೆಳವಣಿಗೆ ಹಾದಿ ಇತ್ತಲ್ಲ
ಅದನ್ನ ಹಂಚ್ಕೊಂಡಿದ್ ರೀತಿ ಇತ್ತಲ್ಲ, ಯಾಕೆ ಸತೀಶ್ ಅವ್ರನ್ನ ಬಹಳ ಖುಷಿಯಿಂದ ಅಭಿಮಾನದಿಂದ ನಾನು ನೋಡ್ತೀನಿ ಅಂತಂದ್ರೆ, ನಾನು ಒಬ್ಬ ಜೂನಿಯರ್ ಆಕ್ಟರ್ ಆಗಿ ಹಿಂದೆ ನಿಂತಿದ್ದೀನಿ. ಆ ಪಿಕ್ಚರ್ನಾಗ ನೀವು ಪಾಸ್ ಮಾಡಿ ನೋಡ್ಬೇಕು ಅದನ್ನ, ಶೌರ್ಯ ಅಂತ ದರ್ಶನ್ ಅವ್ರ ದರ್ಶನ್ ಸರ್ ಸಿನಿಮಾ. ಆಮೇಲೆ ಇನ್ನೊಂದು ಪಿಕ್ಚರ್ನಾಗ ಭಾಳ ಓವರ್ ಆಕ್ಟಿಂಗ್ ಮಾಡಿದ್ದೀನಿ, ಅದು ರ್ಯಾಂಬೋ ಅಂತ, ಅದು ಈಗಲೂ ಯೂಟ್ಯೂಬ್ನಾಗ ಐತಿ, ತೆಗೆದು ನೋಡ್ಬೋದು, ನನಗೇನು ಪರಕ್ ಬೀಳಂಗಿಲ್ಲ. ಯಾಕಂದ್ರೆ ಫಸ್ಟ್ ಭಾಳ ಓವರ್ ಆಕ್ಟಿಂಗ್ ಮಾಡ್ತಿದ್ದೆ. ಸಣ್ಣ ಸಣ್ಣ ಯಾಕೆ ಹೇಳಾತೀನಿ ಅಂದರೆ, ಸಣ್ಣ ಸಣ್ಣ ಪಾತ್ರಗಳಿಂದ ಅವ್ರನ್ನ ಗುರುತಿಸ್ಕೊಂಡು, ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ, ನಂಗೆ ನೆನಪಿದೆ, ಪಂಚರಂಗಿ ಸಿನಿಮಾ ಅನಿಸುತ್ತೆ, ಯುವರಾಜ್ ಸರ್ ಸಿನಿಮಾ, ಗಾಂಧಿನಗರದಾಗ ಒಂದು ಪ್ರೆಸ್ ಮೀಟ್ ಏನೋ ಇತ್ತು, ಅವತ್ತು ನಾನು ಫಸ್ಟ್ ನೋಡಿದ್ದು. ಅಲ್ಲಿಂದ ಇಲ್ಲಿ ತನಕ ಭಾಷಾ ಸೊಗುಡು, ಬಹುಶಃ ನಾನು ಭಾಳಷ್ಟು ಇಂಟರ್ವ್ಯೂನಾಗ ಹೇಳ್ತಿದ್ದೆ, ಬಹುಶಃ ಈಗ ನಾನು ಉತ್ತರ ಕರ್ನಾಟಕ ಹೆಂಗೆ ಮಾತಾಡ್ತೀನಲ್ಲ, ಹಂಗೆ ಒಂದು ಗಟ್ಟಿ ಭಾಷಾ ಸೊಗುಡು ಐತಿ ಅಂತಂದರೆ ಅದು ಸತೀಶ್ ಅವ್ರಿಗೆ. ಅವರು ಕೂಡ ಪ್ರೊಡಕ್ಷನ್ ಓಪನ್ ಮಾಡಿದ್ರು, ಸತೀಶ್ ಪಿಕ್ಚರ್ಸ್ ಅಂತ. ಯಾಕೆ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ, ನಾವು ಈಗ ದೇವ್ರ ಶಕ್ತಿ ಕೊಟ್ಟರೆ ನಾನು ಒಂದು ಓಪನ್ ಮಾಡ್ತೀನಿ ಮುಂದಕ್ಕೆ, ಬಟ್ ಅವ್ರಿಗೆಲ್ಲ ಶಕ್ತಿ ಕೊಟ್ಟಾರ, ಶಕ್ತಿ ಇದ್ದವರು ಕೆಲವರಿಗೆ ಮಾಡೋ ಮನ್ಸು ಇರ್ಬೇಕಲ್ಲ, ಆ ಮಾಡೋ ಮನ್ಸು ಇವ್ರು ಮೂರು ಜನಕ್ಕೂ ಐತಿ. ನಾನು ಬೆಳೆದೀನಿ, ನನ್ನ ಜೊತೆಗಿದ್ದವರು ಬೆಳಿಬೇಕು, ನಾನು ಕಷ್ಟಪಟ್ಟು ಬಂದೀನಿ, ನಂತರ ಕಷ್ಟಪಟ್ಟವ್ರು ಬಂದವ್ರು ಬೆಳಿಬೇಕು, ನಾನು ಇವತ್ತು ಸ್ಟಾರ್ ಆಗಿದ್ದೀನಿ, ಅದೇ ಥರ ನಂತರ ಸುಮಾರು ಜನ ಸ್ಟಾರ್ಗಳನ್ನ ನನ್ನ ಮುಂದೆ ನೋಡಬೇಕು ಅಂತ ಅಂದ್ಕೊಂಡು ಕೆಲಸ ಮಾಡತ್ತಾರ. ಐ ರಿಯಲಿ ಲವ್ ಯು. ಆ್ಯಂಡ್ ಇನ್ನೊಬ್ಬರು ನಾಗಭೂಷಣ್ ಅಂದ, ಡಾಕ್ಟರ್ ನಾಗಭೂಷಣ್, ಅವರಿಗೆ ನಂಗೆ ಹೊಂದಿಸಿ ಬರೀರಿ ಪಿಕ್ಚರ್ಗೆ, ಎಷ್ಟು ಜನ ಆನ್ಲೈನ್ದಾಗ ನೋಡಿ, ಎಷ್ಟು ಜನ ಅಮೆಝಾನಿಗೆ ಬಂದಮೇಲೆ ಒಂದು ಸಿಗ್ತಲ್ಲ, ಹಂಗೆ ಅವರು ಇಕ್ಕಟ್ಟು ಅಂತ ಒಂದು ಪಿಕ್ಚರ್ ಮಾಡಿದ್ರು, ಎಲ್ಲಿ ಹೋದರೂ ಹುಡುಗಿಯರೇ ಅವರು, ಅಲ್ಲಿಂದ್ರು ಅವರೇ, ಇಲ್ಲಿಂದ ನೀ ಇನ್ನು ತಿರುಗಿ ನೋಡ್ಬೇಕ್ರೆ ನೋಡತ್ತಾರೆ ಎಲ್ಲರೂ. ಅತ್ಯದ್ಭುತವಾದಂಥ ಟೈಮಿಂಗ್ ಇರುವಂಥ ನಟ, ಅತ್ಯದ್ಭುತವಾದಂಥ ನಟ, ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದಿದ್ದಕ್ಕೆ ಭಾಳ ಖುಷಿ. ಆ್ಯಂಡ್ ಯಾವುದೇ ಸಿನಿಮಾದಾಗಾದರೂ ನನ್ನ ಐ ಆಮ್ ಲಕ್ಕಿ ಟು ಹ್ಯಾವ್ ಗುಡ್ ಆ್ಯಕ್ಟರ್ಸ್ ನನ್ನ ಜೊತೆಗೆ ಸಿಕ್ಕಿರೋದು. ಈ ಸಿನಿಮಾದಲ್ಲಿ ಅರ್ಚನಾ ಅವರಾಗಲಿ, ನಮ್ಮ ಗಾಳಿಪಟ ಭಾವನಾ ಅವರಾಗಲಿ, ನನ್ನ ಫಸ್ಟ್ ಪಿಕ್ಚರಲ್ಲಿ ನನ್ನ ಫಸ್ಟ್ ಫಿಲಮ್ ಹೀರೋಯಿನ್ ಸೋನು, ಆ್ಯಂಡ್ ಇನ್ನು ಮುಂದೆ ಒಂದು ಪಿಕ್ಚರ್ ಮಾಡಬೇಕು, ಆಗಲಿಲ್ಲ, ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾವು ಒಟ್ಟಿಗೆ, ಆ ಸಿನಿಮಾ ಇವಾಗ ಬೇರೆಯವ್ರು ಮಾಡ್ತಿದ್ದಾರೆ, ನಾನು ಮತ್ತು ಭಾವನ ಜೊತೆಗಿರುವಂಥ ಇವರು. ನಾನು ಎಸ್ಪೆಷಲಿ ಸೋನು ಜೊತೆ ಫಸ್ಟ್ ಟೈಮ್ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಹೆಸಿಟೇಷನ್ ಇರೋದು, ಶಿ ಎನ್ಕರೇಜ್ಡ್ ಆ ಫಿಯರ್ನ ತೆಗೆದು ಹಾಕೋಕ್ಕೆ. ಯಾಕಂದ್ರೆ ನಾನು ನಾಟಕ ಮಾಡ್ತಿದ್ದೆ, ನಾಟಕದ ಒಳಗೆ ಸ್ಟೇಜ್ ಮ್ಯಾಗೆ ಆ್ಯಕ್ಟ್ ಮಾಡಿದ್ದು ಅನುಭವ ಇತ್ತು, ಕ್ಯಾಮ್ರಾ ಮುಂದೆ ಬಂದಾಗ ಒಂದೆರಡು ಕಡೆ ಅಂಜಿಕಿರೋದು ಭಾಳ. ಆಮೇಲೆ ಇನ್ನೊಂದೇನಂದರೆ, ಯಾವತ್ತು ಚಲೋ ಆ್ಯಕ್ಟರ್ಸ್ ಜೊತೆಗೆ ಇರ್ತಾರಲ್ಲ, ಅದು ಕಾಂಪ್ಲಿಮೆಂಟ್ ಆಕೈತಿ ನಮ್ಮ ಪರ್ಫಾಮೆನ್ಸಸ್ಗೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಈ ಸಿನಿಮಾ ಶುರು ಮಾಡೋದಕ್ಕೆ ಇದ್ದಿದ್ದು ಎರಡೇ ರೀಸನ್ನು, ಒಂದು ಉತ್ತರ ಕರ್ನಾಟಕದಿಂದ ಭಾಳ ಜನ ಹೇಳ್ತಿದ್ರು, ಯೂಟ್ಯೂಬ್ನ ಕಮೆಂಟ್ಸ್ ತೆಗೆದ್ರು ಹೇಳೋರು, ನಾವು ಊರಿಗೆ ಹೋದಾಗ್ಲೂ ಹೇಳೋರು, ನಮ್ಮ ಕಡೆಯಿಂದ ಪಿಕ್ಚರ್ ಬಂದಿಲ್ಲ, ನಮ್ಮ ಕಡೆಯಿಂದ ಪಿಕ್ಚರ್ ಬಂದಿಲ್ಲ, ನಮ್ಮ ಕಡೆಯಿಂದ ಹೀರೋ ಬಂದಿಲ್ಲ, ನಮ್ಮ ಕಡೆಯಿಂದ ಡೈರೆಕ್ಟ್ ಬಂದಿಲ್ಲ, ಡೈರೆಕ್ಟರ್ ಬಂದಿಲ್ಲ, ಯಾಕೆ ಆ ಪ್ರಯತ್ನಗಳಾಗಿಲ್ಲ ನನಗೆ ಗೊತ್ತಿಲ್ಲ. ಬಹುಶಃ ದೂರ, ಆಮೇಲೆ ನಿನಾಸಂ ಅಂತ ಮತ್ತು ರಂಗಾಯಣದಂಥ ಸುಮಾರಷ್ಟು ಅಭಿನಯ ತಂಡಗಳು ಮತ್ತು ಅವರು ಎಲ್ಲ ಜಾಸ್ತಿ ಈ ಕಡೆ ಇರೋದ್ರಿಂದ ಆಗಿರ್ಬೋದು, ಅಥವಾ ಅದರ ಅಭಿರುಚಿ ಕಮ್ಮಿ ಇರೋದ್ರಿಂದ ಆಗಿರ್ಬೋದು, ಬಟ್ ಬಂದಿಲ್ಲ ಅನ್ನೋದು ಭಾಳ ಸತ್ಯ ಇತ್ತು. ಡೇ ಒನ್ನಿಂದ ಅನ್ಕೊಳತ್ತಿದ್ದೆ ಮಾಡಬೇಕು ಮಾಡಬೇಕು ಮಾಡಬೇಕು, ಯಾವಾಗ ಅಂತ ಗೊತ್ತಾಗ್ತಿರ್ಲಿಲ್ಲ. ಆ ಶಕ್ತಿ ದೇವ್ರು ಕೊಡಲಿ ಅಂತ ಪ್ರೇಯರ್ ಮಾಡ್ಕೊಳಕತ್ತಿದ್ದೆ. ಫಸ್ಟ್ ಸಿನಿಮಾ ರಿಲೀಸ್ ಆಯಿತು, ಅದೇ ಟೈಮ್ಗೆ ಶ್ರೀಕಾಂತ್ ಅವ್ರು ಸಿಕ್ಕರು, ಈ ಸಿನಿಮಾ ಎತ್ಕೊಂಡ್ವಿ. ಒಳಗಿಂದ ಒಂದು ಅರ್ಜಿ ಇರುತ್ತೆ ಗೊತ್ತಾ, ಯಾವುದಾದ್ರು ಒಂದು ಕೆಲಸ ಆಗಲಿಲ್ಲ ಅಂದಾಗ, ಕಣ್ಣು ಮುಂದೆ ಅನ್ಯಾಯ ನೋಡೋ ಮುಂದೆ ಎಷ್ಟೊಂದು ಸಿಟ್ಟು ಬರ್ತಿತ್ತದಲ್ಲ, ಆ ಸಿಟ್ಟು, ಆ ಕೋಪ, ಆ ಫ್ರಸ್ಟ್ರೇಷನ್ ಎಲ್ಲನೂ ತೆಗೆದು ಕ್ಷೇತ್ರಪತಿ ಮಾಡಿರೋದು. ಭಾಳ ಜನ ಅಂದರೆ ವರ್ಷದಿಂದ ಎರಡೂವರೆ ತಾಸಿಗೆ ಒಬ್ಬರು ರೈತರು ಸಾಯ್ತಾರೆ. ವಿಡಿಯೋದಾಗ ಮಾತಾಡಿದೀವಲ್ಲ, ಎವ್ರಿ 2.5 hours ಒಬ್ಬರು ರೈತರು. ಅಷ್ಟು ಯಾವ ಅಷ್ಟು ಸಾವುಗಳು ಬೇರೆ ಯಾವುದ್ರಲ್ಲೂ ಆಗಲ್ಲ. ಅದಕ್ಕೆ ನಾ ಸಾಯ ನೀ ಸಾಯ ಬೇಸಾಯ ಅಂತ ದೇವನೂರು ಮಹಾದೇವ್ ಅವರು ಹೇಳ್ತಾರೆ. 50%ಕ್ಕಿಂತ ಜಾಸ್ತಿ ಜನ ಅಗ್ರೇರಿಯನ್ ಒಕ್ಕಲ್ತನ ಮಾಡ್ತಾರೆ. ಪ್ರಾಬ್ಲಮ್ ಎಲ್ಲಿ ಜಾಸ್ತಿ ಇದಾವೆ ಅಂದ್ರೆ ಅಲ್ಲೇ ಜಾಸ್ತಿ ಇದಾವೆ. ಅದಕ್ಕೆ ನಾವು ನಮ್ಮ ಜಾಗದಾಗ ನಿಂತ್ಕೊಂಡು ಹೋರಾಟ ನಡೆಸಕತ್ತೀವಿ.
ನೀವೆಲ್ಲೆಲ್ಲಿದ್ದೀರಿ ಅದೇ ಕುಂತ ಜಾಗದಾಗಿಂದ ನೀವು ಎಲ್ಲೆಲ್ಲಿ ಯಾವ ಥರ ಕೆಲಸ ಮಾಡ್ತೀರಿ ಅಲ್ಲಿಂದನೇ ಹೋರಾಟ ನಡೆಸ್ರಿ. ಲೆಟ್ಸ್ ರೈಸ್ ದ ವಾಯ್ಸ್ ರೈಟ್ ಫೈಟ್ ಫಾರ್ ದ ರೈಟ್. ಒಂದು ಒಳ್ಳೆ ಹೋರಾಟಕ್ಕೆ ಜೊತೆಯಾಗೋಣ. ಪಿಕ್ಚರ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳ್ರಿ. ಐ ಹೋಪ್ ಟೀಸರ್ ಟ್ರೈಲರ್ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಇಲ್ಲಿ ಬಂದಿರುವಂಥ ಎಲ್ಲ ಅತಿಥಿಗಳಿಗೆ, ನಿರ್ಮಾಪಕರಿಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ. ನನ್ನ ಮೊದಲನೇ ಹೆಜ್ಜೆಯಿಂದನೂ ಜೊತೆಗಿದ್ದೀರಿ, ಈಗಲೂ ಜೊತೆ ಇರ್ತೀರಿ, ಮುಂದೆ ಕೂಡ ಜೊತೆ ಇರ್ತೀರಿ. ಎಷ್ಟೇ ದೊಡ್ಡವನಾದರೂ ಹೀಗೆ ಈ ವಿನಯ ಯಾವತ್ತೂ ಫೇಕೂ ಆಗಲ್ಲ, ಕಮ್ಮಿನೂ ಆಗಲ್ಲ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಆ್ಯಂಡ್ ನನ್ನ ಚಿತ್ರದ ನಿರ್ದೇಶಕರು ಬಂದಿದ್ದಾರೆ, ಬೇರೆ ಬೇರೆ ಸಿನಿಮಾದ ನಿರ್ದೇಶಕರು, ಕುಲದೀಪ್ ಅವರು, ಧರಣಿ ಮಂಡಲ ಶ್ರೀಧರ್ ಅವರು, ಆ್ಯಂಡ್ ನಿರ್ಮಾಪಕರು ನಾಗೇಶು. ಸೊ ನನ್ನ ಎಲ್ಲ ತಂಡಗಳು ಜಗನ್ನು ಹೊಂದಿಸಿವರಿ. ನೀವೆಲ್ಲ ಬಂದಿದ್ದಕ್ಕೆ ದೊಡ್ಡ ಧನ್ಯವಾದಗಳು.